ಮೊದಲ ಕಪ್ ನಮ್ದೇ ಅನ್ನೋ ಆರ್ಸಿಬಿ ಅಭಿಮಾನಿಗಳ ಕನಸು ಈಗ ನನಸಾಗಿದೆ. ಫ್ರಾಂಚೈಸಿ ಲೀಗ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇದೀಗ ಆರ್ಸಿಬಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. March 17 ನವದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ 2024 ಮಹಿಳಾ ಪ್ರೀಮಿಯರ್ ಲೀಗ್ನ ಎರಡನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಆರ್ಸಿಬಿ ಮಹಿಳಾ ತಂಡ ಸೋಲಿಸಿ ಚೊಚ್ಚಲ ಬಾರಿಗೆ ಟ್ರೋಫಿಯನ್ನ ಎತ್ತಿ ಹಿಡಿದು ಇತಿಹಾಸ ನಿರ್ಮಿಸಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ 8 ವಿಕೆಟ್ಗಳ ಅಮೋಘ ಗೆಲುವು ದಾಖಲಿಸುವ ಮೂಲಕ ಆರ್ಸಿಬಿ ಮಹಿಳಾ ತಂಡ ಎರಡನೇ ಆವೃತ್ತಿಯಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ 16 ವರ್ಷಗಳ ಟ್ರೋಫಿ ಬರವನ್ನ ನೀಗಿಸಿದೆ. ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ಆರ್ಸಿಬಿ ಪುರುಷರ ತಂಡಕ್ಕಿಂತ ಮುಂಚೆನೆ ಮಹಿಳಾ ತಂಡ ಟ್ರೋಫಿ ಗೆದ್ದಿರೋದು ವೆರಿ ವೆರಿ ಸ್ಪೆಷಲ್. ವಿಶೇಷ ಅಂದ್ರೆ 2024 ಐಪಿಎಲ್ಗೂ ಮುನ್ನ March 19 ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿರೋ ಆರ್ಸಿಬಿ ಅನ್ಬಾಕ್ಸ್ ಈವೆಂಟ್ಗೆ ಚೊಚ್ಚಲ ಟ್ರೋಫಿಯೊಂದಿಗೆ ಆರ್ಸಿಬಿ ಮಹಿಳಾ ತಂಡ ತವರಿಗೆ ಬರ್ತಾ ಇದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಮಹಿಳಾ ತಂಡ ಉತ್ತಮ ಆರಂಭದ ಹೊರತಾಗಿಯೂ ಆರ್ಸಿಬಿ ಸ್ಪಿನ್ನರ್ಗಳ ಮಾರಕ ದಾಳಿಗೆ ಸಿಕ್ಕಾಕೊಂಡು 18.3 ಓವರ್ಗಳಲ್ಲೇ ಕೇವಲ 113 ರನ್ಗಳಿಗೆ ಆಲೌಟ್ ಆಯಿತು. 114 ರನ್ಗಳ ಗುರಿ ಪಡೆದ ಆರ್ಸಿಬಿ ತಂಡ ಸೋಫಿ ಡಿವೈನ್ ಹಾಗೆ ಸ್ಮೃತಿ ಮಂಧಾನ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಕೇವಲ 2 ವಿಕೆಟ್ ಕಳೆದುಕೊಂಡು ಗೆಲುವಿನ ಗುರಿ ಮುಟ್ಟಿದೆ. ಗೆಲುವಿಗೆ ಕೊನೆಯ ಓವರ್ನಲ್ಲಿ ಆರ್ಸಿಬಿ ತಂಡಕ್ಕೆ 5 ರನ್ ಬೇಕಾಗಿದ್ದಾಗ ಎಲಿಸ್ ಪೆರಿ ಹಾಗೆ ರಿಚಾ ಘೋಷ್ ಸುಲಭವಾಗಿ ಸಿಂಗಲ್ ರನ್ ಕದಿಯುವ ಮೂಲಕ ಕೊನೆಯಲ್ಲಿ 4 ಸಿಡಿಸುವ ಮೂಲಕ ರೋಚಕ ಗೆಲುವನ್ನ ಸಾಧಿಸೋದಕ್ಕೆ ನೆರವಾದ್ರು. ಒಟ್ಟಿನಲ್ಲಿ ಎಷ್ಟು ದಿನ ಆರ್ಸಿಬಿ ಅಭಿಮಾನಿಗಳು ಕಣ್ಣೀರ್ ಹಾಕ್ತಾ ಇದ್ರು ಕಪ್ ನಮ್ದಾಗ್ಲಿಲ್ವಲ್ಲ ಅಂತ, ಈಗ ಇವತ್ತು ಆರ್ಸಿಬಿ ಅಭಿಮಾನಿಗಳ ಕಣ್ಣಲ್ಲಿ ಕಣ್ಣೀರಲ್ಲ ಪನ್ನೀರ್ ಸುರಿತು ಅಂತಾನೆ ಹೇಳಬಹುದು. 16 ವರ್ಷಗಳ ಕಾಯುವಿಕೆ ಅಂತ್ಯವಾಗಿದೆ. ಆರ್ಸಿಬಿ ಫ್ಯಾನ್ಸ್ ಅಂತೂ ಸಖತ್ ಖುಷಿಯಲ್ಲಿದ್ದಾರೆ.